ಇಲ್ಲೊಂದು ಕಡೆಗೆ ಕಿಡಿಗೇಡಿಗಳಿಂದ ಸರ್ಕಾರಿ ಶಾಲೆಯ ಪೀಠೋಪಕರಣಗಳು ಧ್ವಂಸವಾಗಿರುವ ಘಟನೆ ನಡೆದಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಕಿಡಿಗೇಡಿಗಳಿಂದ ಸರ್ಕಾರಿ ಶಾಲೆ ಪೀಠೋಪಕರಣಗಳು ಧ್ವಂಸವಾಗಿರುವ ಘಟನೆ ಸಂತೆಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಇದು ತುಮಕೂರು ಜಿಲ್ಲೆ ಶಿರಾಪಟ್ಟಣದಲ್ಲಿರುವಂತಹ ಪ್ರಾಥಮಿಕ ಶಾಲೆ. ಕಳೆದ ರಾತ್ರಿ ಕಿಡಿಗೇಡಿಗಳಿಂದ ಪೀಠೋಪಕರಣಗಳ ಧ್ವಂಸವಾಗಿರುವ ಘಟನೆ ನಡೆದಿದೆ. ವಿದ್ಯಾರ್ಥಿಗಳು ಕುಳಿತುಕೊಳ್ಳುವ ಡೆಸ್ಕ್ ಕುರ್ಚಿಗಳನ್ನ ಪುಡಿಗಟ್ಟಿರುವ ಕಿಡಿಗೇಡಿಗಳು. ಶಿರಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಶಾಲಾ ಕಾಂಪೌಂಡ್ ಗೋಡೆ ಎತ್ತರ ಹೆಚ್ಚಿಸುವಂತೆ ಸ್ಥಳೀಯರು ಕೂಡ ಇಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಇದು ಸರ್ಕಾರಿ ಶಾಲೆ ಅಂತಂದ್ರೆ ಯಾವ ಕಡೆಯಿಂದಲೂ ಇಲ್ಲಿ ಯಾರಿಗೂ ಭಯನೇ ಇಲ್ಲದಂತ ಆಗಿದೆ. ಶಾಲೆಯ ಕಾಂಪೌಂಡ್ ಅನ್ನ ಏನಿದೆ ಅದನ್ನ ಎತ್ತರವಾಗಿ ಮಾಡಿದ್ರೆ ಇಂತಹ ಘಟನೆಗಳನ್ನ ತಡೆಯಬಹುದು ಅಂತ ಅಲ್ಲಿ ಸ್ಥಳೀಯರು ಮನವಿ ಮಾಡಿದ್ದಾರೆ. ಒಂದ್ ಕಡೆಗೆ ಇನ್ನು ಸ್ಥಳಕ್ಕೆ ಶಿರಾ ಬಿಇಒ ಅವರು ಭೇಟಿಯನ್ನ ನೀಡಿ ಪ್ರತಿಯೊಂದು ಕೂಡ ವೀಕ್ಷಣೆಯನ್ನ ಮಾಡಿ ಯಾರು ಇದರಲ್ಲಿ ಭಾಗವಹಿಸಿರಬಹುದು, ಎಲ್ಲಿದ್ದಾರೆ ಕಿಡಿಗೇಡಿಗಳು, ಇವರ ಜಾಲವನ್ನ ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಈಗಾಗಲೇ ನಡೆದಿದೆ. ಇದು ತುಮಕೂರು ಜಿಲ್ಲೆ ಶಿರಾಪಟ್ಟಣದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವ ಘಟನೆ. ಸರ್ಕಾರಿ ಶಾಲೆ ಇದು. ವಿದ್ಯಾರ್ಥಿಗಳು ಕುಳಿತುಕೊಳ್ಳುವಂತಹ ಡೆಸ್ಕ್ ಹಾಗೂ ಕುರ್ಚಿಗಳು ಎಲ್ಲವೂ ಇಲ್ಲಿ ಧ್ವಂಸ ಮಾಡಿ ಹಾಕಿದ್ದಾರೆ ಕಿಡಿಗೇಡಿಗಳು. ಯಾವ ಕಾರಣಕ್ಕಾಗಿ ಮಾಡಿರಬಹುದು? ಸರ್ಕಾರಿ ಶಾಲೆಯನ್ನ ಈ ರೀತಿಯಾಗಿ ಈ ಶಾಲೆಯಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳುವಂತಹ ಕಿಡಿಗೇಡಿಗಳನ್ನ ಸುಮ್ಮನೆ ಬಿಡಬಾರದು ಅಂತ ಒಂದು ಕಡೆಯಿಂದ ಸ್ಥಳೀಯರು ಮನವಿ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಶಾಲಾ ಕಾಂಪೌಂಡ್ ಗೋಡೆಯನ್ನ ಎತ್ತರ ಮಾಡಬೇಕು, ಇಲ್ಲಿ ಕಿಡಿಗೇಡಿಗಳು ಯಾರು ಬರ್ತಕ್ಕದ್ದು, ಇನ್ನು ಈಗ ಶಾಲೆಯಲ್ಲಿ ಇರುವಂತಹ ಡೆಸ್ಕ್ ಮತ್ತು ಕುರ್ಚಿಗಳನ್ನ ಧ್ವಂಸ ಮಾಡಿದ್ದಾರೆ, ಮತ್ತೆ ಇದೇ ರೀತಿಯಾಗಿ ಅವ್ರಿಗೆ ನಾವು ಸಲೀಸಾಗಿ ಬಿಟ್ಕೊಂಡು ಹೋದ್ರೆ ನಾಳೆ ವಿದ್ಯಾರ್ಥಿಗಳನ್ನ ಕೂಡ ಇವರು ಟಚ್ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಅನುಮಾನಗಳು ಇಲ್ವೇ ಇಲ್ಲ ಅಂತ ಸ್ಥಳೀಯರು ಮತ್ತೊಂದು ಕಡೆಗೆ ಮನವಿಯನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಶಿರಾ ಬಿಒ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಲಲಿತಮ್ಮ ಬಿ ಎಂ ಅಂತ ಹೇಳ್ಬಿಟ್ಟು ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಪೇಟೆ ಶಾಲೆಯಲ್ಲಿ ನಾನು ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ಬೆಳಿಗ್ಗೆ ನಾವು 9:20ಕ್ಕೆ ಶಾಲೆಗೆ ಬಂದಾಗ ನೋಡಿದಂಥ ಸ್ಥಿತಿ ತುಂಬ ದುಸ್ಥಿತಿ, ತುಂಬ ಬೇಜಾರಾಗೋಯ್ತು ನನಗೆ. ಏಕೆಂದರೆ ಬಾಗಿಲು ಹೊಡೆದ್ಬಿಟ್ಟು, ಸೈಜ್ಗಳು ಎತ್ತಾಕ್ಬಿಟ್ಟು ಬಾಗಿಲು ಹೊಡೆದು ಪೀಠೋಪಕರಣ ಎಲ್ಲ ಮುರಿದಾಕ್ಬಿಟ್ಟು ಶಿಕ್ಷಕರ ರೆಕಾರ್ಡ್ಸ್ನೆಲ್ಲ ಹರಿದಾಕ್ಬಿಟ್ಟು ಹಾಜರಾತಿಯೆಲ್ಲ ಹರಿದಾಕ್ಬಿಟ್ಟು ಈ ಥರ ಮಾಡಿದ್ದಾರೆ. ತುಂಬ ಖೇದ ಅನ್ನಿಸ್ಬಿಟ್ಟು ನನ್ನ ಮನಸ್ಸಿಗೆ. ಇದು ಅಲ್ಲದೆ ಈಗ 20 ದಿವಸದಿಂದೆ ಗೋಡೆ ಹೊಡೆದು ಮೋಟ್ರ್ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಅದನ್ನು ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ, ಬಿಒ ಕಂಪ್ಲೇಂಟ್ ಮಾಡಿದ್ವಿ, ನಮ್ಮ ವಾರ್ಡ್ನ ಸದಸ್ಯರಾದಂಥ ಉಮಾ ವಿಜಯರಾಜ್ಗವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ, ಅವರು ಬಂದೆಲ್ಲ ವಿಸಿಟ್ ಮಾಡ್ಕೊಂಡು ಹೋದರು. ಆಮೇಲೆ ನಮ್ಮ SDMC ಅಧ್ಯಕ್ಷರು, ಸದಸ್ಯರು, ನಾಮನಿರ್ದೇಶ ಸದಸ್ಯರು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ರು. ಪೊಲೀಸರು ಕೂಡ ಕಂಪ್ಲೇಂಟ್ ತೊಗೊಂಡು ಅವ್ರು ಹೇಳಿದರು ನಾವು ಹುಡುಕಿಸ್ಕೊಡ್ತೀವಿ ಅಂತ. ಇದು ಎರಡನೇ ಘಟನೆ ಆಗ್ತಾ ಇರೋದು. ಸಾಯಂಕಾಲ ಆಗಿಬಿಟ್ರೆ ಕಿಡಿಗೇಡಿಗಳು ಬಂದು ಶಾಲಾ ಆವರಣದಲ್ಲಿ ಕುಡಿಯೋದು, ಏನೇನೋ ಧ್ವಂಸ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ವಾಲಿಬಾಲ್ ಕೋಲ್ ಕೂಡ ಮುರಿದಾಕ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಮಾಡಿದ್ದಾರೆ. ಕಿಟಕಿ ಮುರಿದಾಕೊಂಡು ಹೋಗಿದ್ದಾರೆ. ತುಂಬ ಹಿಂಸೆ ಶಾಲೆ ಅನುಭವಿಸ್ತಾ ಇದೆ. ಆ್ಯಕ್ಚುಲಿ ಮಕ್ಕಳು, ಬಡ ಮಕ್ಕಳು ನಮ್ಮ ಶಾಲೆಗೆ ಬರೋದು. ಟೌನ್ ಲಿಮಿಟಲ್ಲಿ, ಸಿಟಿ ಲಿಮಿಟಲ್ಲಿ ಏನಿದೆ ನಮ್ಮ ಶಾಲೆ, 2ನೇ ಹೈಯೆಸ್ಟ್ ಮಕ್ಕಳಿದೆ. ನಮ್ಮ ಶಾಲೆಯಲ್ಲಿ 228 ಮಕ್ಕಳಿದ್ದಾರೆ, ಅದರಲ್ಲೂ ಅಲ್ಪಸಂಖ್ಯಾತ ಮಕ್ಕಳು 60% ಇದ್ದಾರೆ ನಮ್ಮ ಶಾಲೆಯಲ್ಲಿ. ತುಂಬ ಪ್ರೋಗ್ರೆಸ್ ಕೂಡ ಚೆನ್ನಾಗಿದೆ. ಆದರೆ ಇಂಥ ಕಿಡಿಗೇಡಿಗಳಿಂದ ಸರ್ಕಾರಿ ಶಾಲೆನ ಇನ್ನೂ ದುಸ್ಥಿತಿಗೆ ತಗೊಂಡು ಹೋಗ್ತಾ ಇರೋದು ತುಂಬ ನನಗೆ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಈ ಥರ ಆಗ್ತಾ ಇದ್ರೆ ಬೇರೆ ಮಕ್ಕಳನ್ನೆಲ್ಲ ತಂದು ಸರ್ಕಾರಿ ಶಾಲೆ ಎಲ್ಲಿ ಸೇರಿಸ್ತಾರೆ?